गाइस 2017 सिक्स मार्क्स के रेसिडेंशियल स्टेटस क्वेश्चन केळिदाने फर्स्ट क्वेश्चन अर्थ क्वेश्चन ऐनिदे अंत नोडोण आमेलिंद ना अनलाइज माडि बेसिक कंडीशन्स अडिशनल कंडीशन्स क्यालकुलेट माडि आ ओंदु रिजल्ट एनु अन्नोदन्न इडोण ओकेना ई फर्स्ट क्वेश्चन ऐनिदे मिस्टर पीटर ए फॉरेन क्रिकेटर ಇಂಡಿಯನ್ ಕ್ರಿಕೆಟರ್ ಅವನ ಫಾರಿನ್ ಕ್ರಿಕೆಟರ್ ಅದೇ ಫಾರಿನರ್ ಅವನು ನಮ್ಮ ದೇಶದವನ ಅಲ್ಲ ಅವನು ಫಾರಿನ್ ಕ್ರಿಕೆಟರ್ ಹೌದಾ ಕಮ್ಸ್ ಟು ಇಂಡಿಯಾ ಫಾರ್ 100 ಡೇಸ್ ಎವ್ರಿ ಇಯರ್ ಸಿನ್ಸ್ ದ ಫೈನಾನ್ಷಿಯಲ್ ಇಯರ್ 2009-10 ಇಂದ 2009-10 ಇಂದ ಓಕೆನಾ ನಮ್ಮ ಇಂಡಿಯಾಗೆ ಪ್ರತಿ ವರ್ಷ 100 ಡೇಸ್ ಬರ್ತಾ ಇದ್ದಾನೆ ಇದಾನೆ 100 ಡೇಸ್ ಮತ್ತೆ ಇಂಡಿಯಾದಿಂದ ಹೊರಗಡೆ ಹೊರಟೋಗ್ತಾನೆ 100 ಡೇಸ್ ಬರ್ತಾನೆ ಇರ್ತಾನೆ ಹೊರಟೋಗ್ತಾನೆ ಯಾವ ವರ್ಷದಿಂದ 2009-10 ಇಂದ ಕರೆಕ್ಟ್ ಈಗ ಜಸ್ಟ್ ನಿಮಗೊಂದು ಕ್ಯಾಲ್ಕುಲೇಷನ್ಸ್ ತೋರಿಸ್ತೀನಿ ಓಕೆನಾ ಈಗ ಸೇ ಫಾರ್ ಎಕ್ಸಾಂಪಲ್ 2009-10 ಅಲ್ಲಿ ಎಷ್ಟು ದಿನ ಇದ್ನಪ್ಪ 100 ಡೇಸ್ 10-11 ಅಲ್ಲಿ 100 ಡೇಸ್ 11-12 ಅಲ್ಲಿ 12-13 ಅಲ್ಲಿ 100 ಡೇಸ್ 13-14 100 ಡೇಸ್ 100 ಡೇಸ್ 14-15 100 ಡೇಸ್ 15-16 16-17 100 ಡೇಸ್ 17-18 100 ಡೇಸ್ 18-19 19-20 100 days correct ah 1 2 3 4 5 6 7 8 9 10 11 anta ankovana hauda 2009-10 inda 2019-20 nam previous year yavadu appa 1920 nam previous year yavadu 1920 idha martidya nam previous year yavadu 1920 correct ah andre 9-10 ಇಂದ 1920 ವರೆಗೂ ಪ್ರತಿ ವರ್ಷ 100 ಡೇಸ್ ಬರ್ತಾ ಇದ್ದಾನೆ ಮಿಸ್ಟರ್ ಪೀಟರ್ ಅವನು ಕ್ರಿಕೆಟ್ ಆಡ್ತಾನೆ ಮೋಸ್ಟ್ಲಿ ಯಾವ್ದೋ ಒಂದು ಟೂರ್ನಮೆಂಟ್ ಇರುತ್ತೆ ಆ ಟೂರ್ನಮೆಂಟ್ ಗೆ 100 ಡೇಸ್ ಬರ್ತಾನೆ ಬ್ಯಾಟ್ ಇಟ್ಕೊಂಡು ಬಾಲ್ ಹೊಡಿತಾನೆ ಬೌಲಿಂಗ್ ಮಾಡ್ತಾನೆ ಊರ್ಗೆ ಹೋಗ್ತಾನೆ ಓಕೆನಾ ಗೆದ್ದೋ ಸತ್ತೋ ನಮಗ್ ಕೊಟ್ಟಿಲ್ಲ ಅದು ಬಿಡ್ಬಿಡಿ ಓಕೆನಾ ಈಗ ಫಸ್ಟ್ ಏನ್ ಮಾಡ್ಬೇಕು ಬೇಸಿಕ್ ಕಂಡೀಷನ್ ನ ಮಾಡ್ಬೇಕು ಕರೆಕ್ಟಾ ಬೇಸಿಕ್ ಕಂಡೀಷನ್ ಅಲ್ಲಿ ಹೌದಾ ಫಸ್ಟ್ ಬೇಸಿಕ್ ಕಂಡೀಷನ್ ಹೌದಾ 182 ಡೇಸ್ ಇನ್ ಪ್ರೀವಿಯಸ್ ಇಯರ್ 2019-20 ಎಷ್ಟು ದಿನ ಇದನಪ್ಪ ಹಾಗಾದ್ರೆ ಫಸ್ಟ್ ಬೇಸಿಕ್ ಕಂಡೀಷನ್ ಮಾಡಿಲ್ಲ ಸ್ಯಾಟಿಸ್ಫೈ ಆಗಿಲ್ಲ ಕರೆಕ್ಟ್ ಏನಪ್ಪ ಎರಡನೇ ಬೇಸಿಕ್ ಕಂಡೀಷನ್ ಬರೋಣ 60 ಡೇಸ್ ಇನ್ ದ ಪ್ರೀವಿಯಸ್ ಇಯರ್ 2019-20 60 ಡೇಸ್ ಇದಾನಾ ಇದಾನೆ ಎಸ್ ಎಷ್ಟು ದಿನ ಇದಾನೆ 100 ಡೇಸ್ ಇದಾನೆ ಚೆಕ್ ಆಯ್ತು ಕರೆಕ್ಟ್ ಇದರ ಜೊತೆಯಲ್ಲಿ ಏನಿರ್ಬೇಕು ಏನಿರ್ಬೇಕು ಯಾವ್ದು 100 days 17-18 100 16-17 100 15-16 100 4 years alwa total ಎಷ್ಟು ದಿನ ಇದಾನೆ 400 ಎಷ್ಟು ದಿನ ಇರಬೇಕು 65 days ಇದಾನಾ ಇದಾನೆ ಹಾಗಾದ್ರೆ ಇವನು ಮೊದಲನೇ ಬೇಸಿಕ್ ಕಂಡೀಷನ್ ಮಾಡಿಲ್ಲ ಆದ್ರೆ ಸೆಕೆಂಡ್ ಬೇಸಿಕ್ ಕಂಡೀಷನ್ ಅನ್ನ ಸ್ಯಾಟಿಸ್ಫೈ ಮಾಡಿದ್ದಾರೆ ಕರೆಕ್ಟ್ 60 ಡೇಸ್ ಇನ್ ದ ಪ್ರೀವಿಯಸ್ ಇಯರ್ 365 ಡೇಸ್ ಇನ್ 4 ಇಯರ್ಸ್ ಪ್ರಿಸೀಡಿಂಗ್ ಟು ದ ಪ್ರೀವಿಯಸ್ ಇಯರ್ ಪಕ್ಕ ಆಗಿದೆ ಅಡಿಷನಲ್ ಕಂಡೀಷನ್ ಆಗಿಲ್ಲ ಅದನ್ನ ನೋಡಿ ಓಕೆನಾ ನಾನು ನಿಮ್ಗೆ ಜಸ್ಟ್ ಒಂದು ಟಿಪ್ ಕೊಡ್ತೀನಿ ಓಕೆನಾ ಎರಡನೇ ಅಡಿಷನಲ್ ಕಂಡೀಷನ್ ಏನಪ್ಪ ಹೌದಾ ಈಗ ಈಗ ಪ್ರೀವಿಯಸ್ ಇಯರ್ ಯಾವ್ದಪ್ಪ 1920 ಇದು ಬಿಟ್ಟು
ಒಂದು ಸಾರಿ ಇಲ್ಲ ಅಲ್ಲ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಕರೆಕ್ಟ್ ಏನಪ್ಪ ಇಲ್ಲಿಂದ ಇಲ್ಲಿವರೆಗೂ ಎಷ್ಟು ದಿನ ಬರುತ್ತಪ್ಪ ನಮ್ಗೆ ಎಷ್ಟು ದಿನ ಬೇಕಪ್ಪ ಎಷ್ಟು ದಿನ ಬೇಕು ನಮ್ಗೆ ಸೊ ರಿಕ್ವೈರ್ಡ್ ಈ 7:30 ಹೌದಾ ಬಟ್ ಈ ಆಕ್ಚುಲಿ ಸ್ಟೇಟ್ ಫಾರ್ ಹೌ ಮೆನಿ ಡೇಸ್ ಕರೆಕ್ಟ್ ನೀವೇ ಹೇಳಿ ಅವನು ಒಂದ್ ಅಡಿಷನಲ್ ಕಂಡೀಷನ್ ಮಾಡಿಲ್ಲ ಅಂದ್ರೂ ಕೂಡ ಹೌದಾ ಅವನೇನಾಗ್ತಾನೆ ನಾಟ್ ಆರ್ಡಿನರಿ ಆಗ್ತಾನೆ ಒಂದು ಎರಡನೇ ಬೇಸಿಕ್ ಕಂಡೀಷನ್ ಮಾಡಿದಾನೆ ಆದ್ರೆ ಅಡಿಷನಲ್ ಕಂಡೀಷನ್ ರಿಕ್ವೈರ್ಡ್ ಎಷ್ಟು ಎರಡೂ ಮಾಡ್ಬೇಕು ಎರಡು ಅಡಿಷನಲ್ ಮಾಡ್ಬೇಕು ಕರೆಕ್ಟ್ ಆದರೆ ಏನ್ ಮಾಡಿಲ್ಲ ಅವನು ಎರಡನೇ ಅಡಿಷನಲ್ ಕಂಡೀಷನ್ ಮಾಡಿಲ್ಲ ಸರ್ ಮೊದಲನೇ ಅಡಿಷನಲ್ ಕಂಡೀಷನ್ ಮಾಡಿದಾನ ಮಾಡಿದಾನ ಇಲ್ವಾ ನನ್ನ ಪ್ರಕಾರ ಮಾಡಿದಾನೆ ಅಂತ ಹೆಂಗ್ ಹೇಳಿ ನೋಡೋಣ ಇದೆ 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 ನಿಧಾನಕ್ಕೆ ಅರ್ಥ ಕಾನ್ಸೆಪ್ಟ್ ಬಿಗಿನಿಂಗ್ ಇಂದ ಹೋಗ್ತಾ ಇದ್ವಿ ಏನ್ ತೊಂದರೆ ಏನಿಲ್ಲ ಕಲ್ಯಾಣ ಬೇಸಿಕ್ ಅರ್ಥ ಮಾಡ್ಕೊಡು ಈಗ ನಮ್ ಪ್ರೀವಿಯಸ್ ಇಯರ್ ಅಲ್ಲಿ 100 ಡೇಸ್ ಇಲ್ಲಿ ರೆಸಿಡೆಂಟ್ ಆಗಿದ್ದಾರೆ ಯಾಕಂದ್ರೆ ಬೇಸಿಕ್ ಕಂಡೀಷನ್ ಎರಡನೇದು ಸ್ಯಾಟಿಸ್ಫೈ ಆಗಿದ್ದಾರೆ ಅದೇ ತರ 18-19 ಪ್ರೀವಿಯಸ್ ಇಯರ್ ಅಲ್ಲಿ ಅವನು ಮಿನಿಮಮ್ ಎಷ್ಟಿರ್ಬೇಕಪ್ಪ 60 ಇರ್ಬೇಕು ಅದರಿಂದ 4 ವರ್ಷ 365 ಇದ್ದಾನ ಇದಾನೆ ಅವನ್ ರೆಸಿಡೆಂಟ್ ಎಲ್ಲಿ 18-19 ಅಲ್ಲಿ 17-18 ಅಲ್ಲಿ 60 ದಿನ ಇರಬೇಕು ಅದರಿಂದ 4 ವರ್ಷದಲ್ಲಿ 360 ಇರ್ಬೇಕು ಆದ ಇಲ್ಲೂ ಇದಾನೆ ಇಲ್ಲೂ ಇದಾನೆ ಇಲ್ಲೂ ಇದಾನೆ ಅಂದ್ರೆ ಈಸ್ ಎ ರೆಸಿಡೆಂಟ್ ಫಾರ್ ಮೋರ್ ದ್ಯಾನ್ 2 ಇಯರ್ಸ್ ಔಟ್ ಆಫ್ 10 ಇಯರ್ಸ್ ಈಸ್ ರೆಸಿಡೆಂಟ್ ಫಾರ್ ಮೋರ್ ದ್ಯಾನ್ 2 ಇಯರ್ಸ್ ಕರೆಕ್ಟ್ ಬಟ್ ಸೆಕೆಂಡ್ ಅಡಿಷನಲ್ ಕಂಡೀಷನ್ 7:30 ಡೇಸ್ ಇಲ್ಲ ಹೌದಾ ಯಾವಾಗ್ಲೂ ಅಷ್ಟೇ ಇದು ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಡಿ ಫಸ್ಟ್ ಸೆಕೆಂಡ್ ಅಡಿಷನಲ್ ಕಂಡೀಷನ್ ನೋಡಿ ಆಮೇಲೆ ಫಸ್ಟ್ ಅಡಿಷನಲ್ ಕಂಡೀಷನ್ ಬನ್ನಿ ಓಕೆನಾ ಎಷ್ಟೊಂದು ಪ್ರಾಬ್ಲಮ್ ಅಲ್ಲಿ ಸೆಕೆಂಡ್ ಅಡಿಷನಲ್ ಕಂಡೀಷನ್ ಸ್ಯಾಟಿಸ್ಫೈ ಮಾಡಲ್ಲ ಅರ್ಥ ಆಗ್ತಿದ್ಯಾ ಕ್ಲಿಯರಾ ಈಗ 730 ದಿವಸ ಇದ್ದಾನ ಇಲ್ಲ ಹಾಗಾದ್ರೆ ಅವನೇನಾದ ನಾಟ್ ಆರ್ಡಿನರಿ ರಿಸಲ್ಟ್ ಏನಂತ ಬರೀತೀರಾ ವೆರಿ ಸಿಂಪಲ್ ರಿಸಲ್ಟ್ ಅಂತ ಬರೀತಿ ಮಿಸ್ಟರ್ ಪೀಟರ್ ಓ ಹೌದಾ ಸರಿ ಮಿಸ್ಟರ್ ಪೀಟರ್ ಏನು ಈಸ್ ಎ ನಾಟ್ ಆರ್ಡಿನರಿ ರೆಸಿಡೆಂಟ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2020-21 because he does not he satisfied second basic condition and does not sick and does not satisfy both additional conditions ಅದು ಬೇಕಾಗಿಲ್ಲ ಎರಡು ಆಗಿದ್ದ ಡಸ್ ನಾಟ್ ಅನ್ನೋದನ್ನ ಅಂಡರ್ಲೈನ್ ಮಾಡಿ ಗೊತ್ತಾಗಲ್ಲ ನಮ್ ಎವಾಲ್ಯೂಟರ್ಗೆ ಗೊತ್ತಾಗಲ್ಲ ಡಸ್ ನಾಟ್ ಸ್ಯಾಟಿಸ್ಫೈಡ್ ಬೋತ್ ಅಡಿಷನಲ್ ಕಂಡೀಷನ್ಸ್ ಎರಡನೇ ಬೇಸಿಕ್ ಆಗಿದ್ದಾರೆ ಎರಡು ಅಡಿಷನಲ್ ಕಂಡೀಷನ್ ಆದ್ರೆ ಮಾತ್ರ ಅವನು ಆರ್ಡಿನರಿ ಆಗ್ತಾನೆ ಆಗಿಲ್ಲ ಅದಕ್ಕೆ ಅವನು ಏನಾಗಿದ್ದಾನೆ ನಾಟ್ ಆರ್ಡಿನರಿ ಕ್ಲಿಯರ್ ಬಸ್ ನೋಡಿ 6 ಮಾರ್ಕ್ಸ್ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಎಷ್ಟೊಂದ್ ಜನ ಟಾಪಿಕ್ ಅರ್ಥ ಆಗಿಲ್ಲ ಅರ್ಥ ಆಗಿಲ್ಲ ಅಂತಾರೆ ಒಂದ್ಸರಿ ರೂಲ್ಸ್ ನ ಅರ್ಥ ಮಾಡ್ಕೊಂಡ್ಮೇಲೆ ಹೌದಾ ಅದನ್ನ ಒಂದ್ ಸ್ವಲ್ಪ ಡೀಪ್ ಆಗಿ ಒಂದೊಂದ್ ಲೈನ್ ಓದಿದ್ರೆ ಕ್ಲೀನ್ ಆಗಿ ಅರ್ಥ ಆಗುತ್ತೆ ಕರೆಕ್ಟಾ ದಯವಿಟ್ಟು ಬರ್ಕೊಳ್ಳಿ 6 ಮಾರ್ಕ್ಸ್ ಬಂತು ಇವತ್ತು